ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ನಿಶಾ ಕಿಚನ್ಗೆ ಸುಸ್ವಾಗತ ಕೋರುತ್ತಿದ್ದೇನೆ. ನಿಶಾ ಸ್ನೇಹಿತರೇ, ನೀವು ಮನೆಯಲ್ಲಿ ಆಗಾಗ ಮಸಾಲೆ ದೋಸೆ ಮಾಡ್ತಾ ಇರ್ತೀರಾ? ಆ ರೀತಿ ದೋಸೆ ಮಾಡುವಾಗ ದೋಸೆ ಬ್ಯಾಟರ್ನ ಉಪಯೋಗಿಸಿಕೊಂಡು ನಾವಿವತ್ತು ತಿಳಿಸಿಕೊಡುತ್ತಿರುವ ಸೂಪರ್ ಆದ ರೆಸಿಪಿ ಬ್ರೆಡ್ ದೋಸೆ. ನೀವು ಮಾಡಿ ನೋಡಿ, ಖಂಡಿತ ನೀವು ಮಕ್ಕಳಿಗಂತೂ ಈ ರೆಸಿಪಿ ತುಂಬ ಇಷ್ಟಪಡ್ತಾರೆ. ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಬ್ರೆಡ್ ದೋಸೆ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಮತ್ತು ಬ್ರೆಡ್ ದೋಸೆ ಮಾಡುವ ವಿಧಾನವೇನು ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ಸ್ನೇಹಿತರೆ. ಬ್ರೆಡ್ ದೋಸೆ ಮಾಡೋದಕ್ಕೆ ನಾನು ಇಲ್ಲಿ ಮಸಾಲೆ ದೋಸೆಗೆ ರುಬ್ಬಿರೋ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ದೋಸೆ ಮಾಡುವಾಗ ನಾವು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರುತ್ತೆ, ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೆಳುವಾಗಿ ಹಿಟ್ಟನ್ನು ಕಲಕ್ಸ್ಕೊಬೇಕು. ನಾನೀಗ ಮುಂಚೆನೇ ನೀರು ಹಾಕಿದ್ದೀನಿ, ಚೆನ್ನಾಗಿ ತೆಳುವಾಗಿದೆ. ಒಂದು ಕಪ್ಪು ಕ್ಯಾರೆಟು ತುರಿದಿಟ್ಕೊಂಡಿರೋದು, ಎರಡು ಮೀಡಿಯಂ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು, ಒಂದು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಿನ ಪುಡಿ, ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ. ಬ್ರೆಡ್ ದೋಸೆ ಮಾಡೋದಕ್ಕೆ ಮೇನಾಗಿ ಬೇಕಿರೋದು 7 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪ ಸಹ ತೊಗೊಂಡಿದ್ದೀನಿ. ಹಿಟ್ಟಿಗೆ ನಾವು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಪುಡಿ ಬದಲು ನೀವು ಜೀರಿಗೆ ಸೀಡ್ಸ್ ಬೇಕಾದರೂ ಹಾಕ್ಬೋದು. ಈಗ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡೋಣ. ದೋಸೆ ಹಿಟ್ಟಿಗೆ ಮುಂಚೆನೇ ನಾವು ಉಪ್ಪು ಸೇರಿಸ್ಕೊಂಡಿರ್ತೀವಿ, ಅದಕ್ಕೆ ನಾನಿಲ್ಲಿ ಉಪ್ಪು ಸೇರಿಸ್ಕೊಳ್ತಾ ಇಲ್ಲ. ನಾವು ಇಲ್ಲೊಂದು ತವ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ತವ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಬೇಕು. ತವ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಆಗ್ತಾ ಇದೆ. ಈಗ ನಾನು ಹಿಟ್ಟಿಗೆ ಬ್ರೆಡ್ ಸ್ಲೈಸನ್ನು ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಬ್ರೆಡ್ ಮೇಲೆ ಕೋಟ್ ಆಗಬೇಕು. ಆಮೇಲೆ ನಾವು ಈಗ ತವ ಮೇಲೆ ಇಟ್ಕೊಳ್ತಾ ಇದ್ದೀವಿ. ಮತ್ತೊಂದು ಬ್ರೆಡ್ ಸ್ಲೈಸನ್ನು ನಾನು ಹಿಟ್ಟಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಿಟ್ಟು ಕೋಟ್ ಆಗಬೇಕು. ಈಗ ನಾನು ತವ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಈಗ ನಾವು ಇದರ ಮೇಲೆ ಗ್ರೇಟ್ ಮಾಡ್ಕೊಂಡಿರುವ ಕ್ಯಾರೆಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದರಲ್ಲೂ ಕವರ್ ಆಗಬೇಕು. ನಂತರ ಇದರ ಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಾಕ್ಕೊಳ್ಬೇಕು. ನಂತರ ಚುಂಚುಕದಿಂದ ಈ ಥರ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡುವುದರಿಂದ ತಿರುವು ಹಾಕುವಾಗ ಕ್ಯಾರೆಟು ಮತ್ತು ಈರುಳ್ಳಿ ಬಿಟ್ಕೊಂಡು ಬರೋದಿಲ್ಲ. ನಂತರ ನಾನು ಇದರ ಮೇಲೆ ತುಪ್ಪ ಅಥವಾ ಎಣ್ಣೆ, ಬೆಣ್ಣೆ ಇದ್ದರೆ ಬೆಣ್ಣೆ ಸಹ ಹಾಕ್ಬೋದು, ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕಬೇಕು. ನಂತರ ಬ್ರೆಡ್ ದೋಸೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳೋಣ. ಬ್ರೆಡ್ ದೋಸೆ ಒಂದು ಸೈಡು ಕುಕ್ ಆಗಿದೆ, ಈಗ ನಾನು ತಿರುವು ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಂದು ಸೈಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡೋದು ಮರಿಬೇಡಿ. ಜಿಟಿ ಜಿಟಿ ಮಳೆಯಲ್ಲಿ ಬಿಸಿ ಬಿಸಿಯಾದ ಬ್ರೆಡ್ ದೋಸೆ ರೆಡಿಯಾಗಿದೆ. ಈಗ ನಾನು 7 ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದು ಬಿಸಿ ಬಿಸಿ ಇದ್ದಾಗಲೇ ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಾರಿ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಎಲ್ಲರಿಗೂ ಈಸಿಯಾಗಿ ಮಾಡಬಹುದಾದ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ನಾನು ಹೊಸ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು.